ನಿಲ್ಲು ನಿಲ್ಲು ಹಿತನೆ ಸ್ನೇಹಿತನೇ ಹೊರಡಬೇಡಪ್ಪ ಆಚಾರ್ಯ ದೇವ ಏನಂದೆ ಏನಂದೆ ಜಾತಿ ನೆಪದಲ್ಲಿ ಸೂತ ಸುತನಿಗೆ ಈ ಕ್ಷಾತ್ರ ಪರೀಕ್ಷೆಯಲ್ಲಿ ನಿಲ್ಲುವ ಅರ್ಹತೆ ಇಲ್ಲವೆಂದೆಯ ಅಹ ಎಂತಹ ಮಾತು ಎಂತಹ ಮಾತು ಇದು ಕ್ಷಾತ್ರ ಪರೀಕ್ಷೆಯೇ ಹೊರತು ಕ್ಷತ್ರಿಯ ಪರೀಕ್ಷೆಯಲ್ಲ ಕೂಡದು ಆಗ ಕೂಡದು ಹಾಗಾಗುವುದು ಸಲ್ಲ ಇದು ಕುಲ ಪರೀಕ್ಷೆಯೇ ಅಂದೆಯ ನಿನ್ನ ತಂದೆ ಭರದ್ವಾಜನ ಜನನ ಹೇಗಾಯಿತು ಅತಿ ಜಿಗುಪ್ಸಾಕರವಾದ ನಿನ್ನ ಸಂಭವ ಎಂತಹದ್ದು ಮಣ್ಣಿನ ಮಡಿಕೆಯಲ್ಲಿ ಹುಟ್ಟಿದೆಯಲ್ಲ ಅಹಾ ನಿನ್ನ ದ್ಯಾವಕುಲ ಇಷ್ಟು ಏಕೆ ಅಸ್ಮತ್ ಪಿತಾಮಹನೂ ಕುರುಕುಲ ವೃದ್ಧನೂ ಆದ ಈ ಶಾಂತೆಯನು ಶಿವಸಮುದ್ರರ ಮಡದಿಯಾದ ಗಂಗಾ ಗರ್ಭದಲ್ಲಿ ಜನ್ಮಿಸಲಿಲ್ಲವೇ ಈತನ ದ್ಯಾವಕುಲ ಇನ್ನು ನನ್ನ ಕೇಳಿದೆ ಏನಪ್ಪ ನಮ್ಮ ವಂಶದ ಮೂಲಪುರುಷನಾದ ವಸಿಷ್ಠನು ದೇವ ವೇಷ್ಯಾದ ಊರ್ವಶಿಯ ಮಗನಲ್ಲವೇ ಆತನ ಪಂಚಮ ಜಾತಿ ಕನ್ಯಾದ ಅರುಂಧತಿಯಲ್ಲಿ ಶಕ್ತಿಯನ್ನು ಆ ಶಕ್ತಿ ಚಂಡಾಲಾಂಗನೆಯಲ್ಲಿ ಪರಾಶರನನ್ನು ಆ ಪರಾಶರನು ಗಿರಿಕನ್ಯಾದ ಮತ್ಸಗಂಧಿಯಲ್ಲಿ ನಮ್ಮ ತಾತ ವ್ಯಾಸನನ್ನು ಆ ವ್ಯಾಸನು ವಿಧವೆಯರಾದ ಪಿತಾಮಹಿ ಅಂಬಿಕೆಯಲ್ಲಿ ನಮ್ಮ ತಂದೆಯನ್ನು ಕಿರುಪಿತಾಮಹಿ ಅಂಬಾಲಿಕೆಯಲ್ಲಿ ಚಿಕ್ಕಪ್ಪನಾದ ಪಾಂಡುರಾಜನನ್ನು ನಮ್ಮ ಮನೆಯ ದಾಸಿಯಲ್ಲಿ ಧರ್ಮ ನಿರ್ಮಾಣ ಪರನೆಂದು ನಿಮ್ಮಿಂದ ಪ್ರಶಂಸಿಸಿಕೊಳ್ಳುತ್ತಿರುವ ಹೇ ಈ ವಿದುರ ದೇವನನ್ನು ಹಡೆಯಲಿಲ್ಲವೇ ಸಂದರ್ಭಾನುಸಾರವಾಗಿ ಕ್ಷೇತ್ರ ಬೀಜ ಪ್ರಾಧಾನ್ಯಗಳಲ್ಲಿ ಸಂಕರವಾದ ನಮ್ಮ ಕುರುವಂಶವು ಎಂದೋ ಕುಲಹೀನವಾಗಿದೆ ಅದು ಮರೆತು ಇಂದು ಕುಲ ಕುಲ್ಲ ಕುಲ ಎಂದು ವ್ಯರ್ಥವಾದವೇ ತಕ್ಕೆ